ನಮಸ್ಕಾರ. ಬೆಳಗಿನ ವಂದನೆಗಳು. ಸತ್ಸಂಗದ ವಿಚಾರಗಳನ್ನು ಪ್ರತಿನಿತ್ಯವೂ ಕೂಡ ತಾವು ಕೇಳ್ತಾ ಸಾಗಿದ್ದೀರಿ. ಸತ್ಸಂಗದ ಮಹತ್ವ ಎಷ್ಟಿದೆ ಎಂಬುದರ ಅರಿವು ಬಹುಶಃ ಅನೇಕರಿಗಾಗಿದೆ. ಆ ಸತ್ಸಂಗದ ಲಾಭವನ್ನು ಎಲ್ಲರೂ ಎಲ್ಲರಿಗೂ ಮುಟ್ಟಿಸುವ ಕಾರ್ಯವನ್ನು ಮಾಡಬೇಕಾಗಿದೆ. ಒಂದು ಮಾತನ್ನು ಸಹಜವಾಗಿ ನಾವೆಲ್ಲ ಕೇಳ್ತೇವೆ, ನಮ್ಮಲ್ಲಿ ಉಪದೇಶ ಮಾಡುವವರು ಬಹಳ, ಅದರಂತೆ ನಡೆಯುವವರು ಕಡಿಮೆ ಅನ್ನುವಂಥದ್ದನ್ನು. ಆದರೆ ಉಪದೇಶ ಮಾಡುವವರು ಬಹಳ ಇರಬಹುದು, ಅದರಂತೆ ನಡೆಯುವವರ ಸಂಖ್ಯೆ ಕಡಿಮೆ ಇರಬಹುದು. ಆದರೆ ಹಾಗಂತ ಹೇಳೋದನ್ನು ಕೇಳೋದನ್ನು ಕೂಡ ನಿಲ್ಲಿಸಿಬಿಟ್ರೆ ಬಹುಶಃ ಈ ಮಟ್ಟಿಗೂ ಒಳ್ಳೆಯತನ ಸಮಾಜದಲ್ಲಿ ಉಳಿಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಅದಕ್ಕಾಗಿ ಈ ಒಳಿತಾದ ಮಾತುಗಳನ್ನು ಹೇಳುವ ಕೇಳುವ ವಿಚಾರಗಳಿಗೆ ನಾವು ಸದಾಕಾಲ ಮನಸ್ಸನ್ನು ಒಡ್ಡಿಕೊಳ್ಬೇಕಾಗತ್ತೆ. ನಡೆಯೋಕ್ಕಾಗೋದಿಲ್ಲ ಅಂತ ಕೇಳೋದನ್ನು ಬಿಡೋದು, ಕೇಳಿದ ಮೇಲೆ ನಡಿಲೇಬೇಕು ಬಿಡಪ್ಪ ಎಲ್ಲಿದು ಕೇಳೋದು ಬೇಡ ಅಂತ ಹೇಳಿ ಅಂದ್ಕೊಳ್ಳೋದು ಬಹುಶಃ ನಮಗಾಗಲಿ ಕುಟುಂಬಕ್ಕಾಗಲಿ ಸಮಾಜಕ್ಕಾಗಲಿ ಅಷ್ಟಾಗಿ ಒಳಿತನ್ನು ಮಾಡಲಾರದು. ಈ ಕೇಳೋದನ್ನು ಸದಾಕಾಲ ರೂಢಿ ಇಡಬೇಕು ಅಂತಲೇ ನಮ್ಮ ಹಿರಿಯರು ಶ್ರಾವಣ, ಸಂಕ್ರಮಣ, ದಸರಾ, ಕಾರ್ತಿಕಾದಿ ಸಂದರ್ಭಗಳನ್ನು ಮುಂದೆ ಮಾಡಿಕೊಂಡು ಉಪನ್ಯಾಸಗಳನ್ನು, ಪ್ರವಚನ ಪುರಾಣಗಳನ್ನು ಹೇಳಿಕೊಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಆ ಎಲ್ಲ ಸಂದರ್ಭಗಳ ಹೊರತಾಗಿಯೂ ಕೂಡ ಪ್ರತಿದಿನ ಬೆಳಗಾಗಿ ಈ ಒಂದು ಹೊಸ ವಿಚಾರಗಳಿಗೆ ಮನಸ್ಸನ್ನು ತೆರೆದಿಟ್ಟುಕೊಳ್ಳುವ ಕೆಲಸವನ್ನು ಮಾಡಬೇಕು ಅನ್ನುವಂತಹದ್ದು ಈ ಒಂದು ಚಿಂತನೆಯ ಆಶಯ. ಹಾಗಾಗಿ ಹೇಳುವ ಕೇಳುವ ಎಲ್ಲ ವಿಚಾರಗಳು ನಡೀತಾ ನಡೀತಾ ಅವುಗಳು ಕಾಲಾಂತರದಲ್ಲಿ ಮನಸ್ಸಿನ ಮೇಲೆ ಒಂದಿಷ್ಟು ಒಳ್ಳೆಯ ಪರಿಣಾಮಗಳನ್ನೇ ಮಾಡಲಿಕ್ಕೆ ಸಾಧ್ಯ ಇವೆ. ಆ ಒಳಿತಾದ ನಾಳೆಗಾಗಿ, ಒಳಿತಾದ ಭವಿತವ್ಯಕ್ಕಾಗಿ ನಾವು ಒಳ್ಳೆಯದನ್ನೇ ಕೇಳೋಣ, ಹೇಳೋಣ. ಈ ಹೇಳೋ ಕೇಳೋ ವಿಚಾರಗಳು ಬಂದಾಗಲೆಲ್ಲ ಬಹುಶಃ ಇದೊಂದು ಅನವಶ್ಯಕ ಕಾರ್ಯ ಅನ್ನೋದರ ಬಗ್ಗೆ ಭಾಳ ಜನ ಮಾತಾಡ್ತಾ ಇರೋದನ್ನು ಕೇಳ್ತಾ ಇದ್ದೇವೆ. ಯಾವುದು ಅನವಶ್ಯ, ಯಾವುದು ಅವಶ್ಯ? ಹಾಗೆ ನೋಡ್ತಾ ಹೋದರೆ ಎಲ್ಲವೂ ಅವಶ್ಯ, ಎಲ್ಲವೂ ಅನವಶ್ಯ. ಜೀವನಕ್ಕೆ ಯಾವುದು ಬೇಕು ಯಾವುದು ಬೇಡ ಅಂತ ನಿರ್ಣಯ ಮಾಡೋದು? ಎಲ್ಲವೂ ಬೇಕು ಅಂತಲೇ ಪರಮಾತ್ಮ ಇವನ್ನೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಎಲ್ಲ ಸೃಷ್ಟಿಗೊಂಡ ವಸ್ತು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ, ಅವಶ್ಯವಿದ್ದಲ್ಲಿ ಬಳಸಿಕೊಳ್ಳುವ ಮತ್ತು ಆ ಮೂಲಕವಾಗಿ ನಾವು ಜೀವನವನ್ನು ಹದಗೊಳಿಸಿಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ ಅಷ್ಟೆ. ಬೇಕು ಬೇಡ ಅನ್ನೋ ಎರಡೂ ವಿಚಾರಗಳು ಸುಮ್ಮನೆ ನಮ್ಮ ಗುಣಗಾಟಗಳಷ್ಟೇ. ನಾವು ಯಾವುದನ್ನೂ ಕೂಡ ಬೇಕೆನ್ನದೆ ಬೇಡೆನ್ನದೆ ಸಹಜವಾಗಿ ಯಾವ ಯಾವ ವಿಚಾರಗಳು ಕಣ್ಮುಂದೆ ಬರುತ್ತವೆಯೋ, ಯಾವ ಯಾವ ಸಂದರ್ಭಗಳನ್ನು ಎದುರುಗೊಳ್ತೇವೆಯೋ ಅವೆಲ್ಲವುಗಳನ್ನು ಇದ್ದಂತೆ ಸ್ವೀಕಾರ ಮಾಡುವ, ಆ ಮೂಲಕವಾಗಿ ಒಂದಿಷ್ಟು ಮನಸ್ಸಿಗೆ ಸಂಸ್ಕಾರ ಕೊಡುವ ಕೆಲಸವನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಶಿಶುನಾಳ ಶರೀಫರ, ಗುರು ಗೋವಿಂದ ಭಟ್ಟರ ಜೀವನದ ಒಂದು ಘಟನೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ.
ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ಟರ ಸಾಮೀಪ್ಯದಲ್ಲಿ ಬಹಳ ವರ್ಷಗಳವರೆಗೆ ಅಭ್ಯಾಸ ಮಾಡಿದರು. ಅಭ್ಯಾಸವೆಲ್ಲ ಪೂರ್ಣಗೊಳ್ಳುವ ವೇಳೆಗೆ ಅವರ ಮನೆಯಿಂದ ಒಂದು ಕರೆ ಬಂತು. ಗೋವಿಂದ ಭಟ್ಟರ ಸಾಮೀಪ್ಯದಲ್ಲಿ ಇರತಕ್ಕಂಥ ಶರೀಫರನ್ನ ಕರೆದುಕೊಂಡು ಬರಲಿಕ್ಕೆ ಅವರ ಊರಿನಿಂದ ಒಬ್ಬ ಬಂದಿದ್ದ. ಆತ ಬಂದು ಗುರು ಗೋವಿಂದ ಭಟ್ಟರ ಮುಂದೆ ಶಿಶುನಾಳ ಶರೀಫರನ್ನ ಕರ್ಕೊಂಡು ಹೋಗಬೇಕಾಗಿದೆ, ಅವರ ತಂದೆಯವರಿಗೆ ಆರಾಮಿಲ್ಲ, ಹಾಸಿಗೆ ಹಿಡಿದಿದ್ದಾರೆ ಅಂತ ಹೇಳೋದೇ ತಡ ಶರೀಫರಿಗೆ ಉದ್ವೇಗ ಆಗಿಬಿಡುತ್ತೆ. ಉದ್ವೇಗಗೊಂಡು ಶರೀಫರು ಗೋವಿಂದ ಭಟ್ಟರ ಮುಖವನ್ನೊಮ್ಮೆ ನೋಡಿ, ಕರೀಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ಮುಖವನ್ನೊಮ್ಮೆ ನೋಡಿ, ಏನಾಯಿತು ನನ್ನ ತಂದೆಗೆ, ಹಾಸಿಗೆ ಹಿಡಿದಿದ್ದಾರಾ, ಮಾತಾಡ್ತಾರ ಇಲ್ವಾ, ಹೇಗೆ ಎತ್ತ ಅಂತ ಹೇಳಿ ವಿಚಾರಿಸ್ತಾ ಇರುವಾಗ ಶರೀಫರಿಗೆ ಗೋವಿಂದ ಭಟ್ಟರು ಹೇಳ್ತಾರೆ, ಶರೀಫ ಉದ್ವೇಗ ಒಳ್ಳೆಯದಲ್ಲ ಮಗನೇ, ಸಮಾಧಾನವಾಗಿರು, ದೈವ ನಿಯಮ ಇದ್ದಂತೆ ಎಲ್ಲ ನಡೀತಿರ್ತದೆ, ಹೋಗಿ ಬಾ, ನಿನ್ನ ಕರ್ತವ್ಯ ಅಲ್ಲಿ ಕೈ ಮಾಡಿ ಕರೀತಾ ಇದೆ, ಆ ಕರ್ತವ್ಯವನ್ನು ಪೂರ್ಣ ಮಾಡು ಅಂತ ಹೇಳಿ ಸಮಾಧಾನಗೊಳಿಸ್ತಾರೆ. ಆಗ ಇದೇನು ಗುರುಗಳೇ, ನಿಮ್ಮ ಸೇವೆಯಲ್ಲಿ ನಾನು ಸದಾಕಾಲ ಆನಂದವಾಗಿ ಉಳಿಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇದೇನು ಬಂತಲ್ಲ ವಿಚಾರ, ನನಗೆ ಗ್ರಹಚಾರ ಅಂದಾಗ ಶರೀಫರಿಗೆ ಗೋವಿಂದ ಭಟ್ಟರು ಹೇಳ್ತಾರೆ, ಏನೂ ಅಲ್ಲಪ್ಪ, ಇದು ವಿಧಿಯಾಟ, ದೈವ ಕರೆಯುವುದ ಹೆಂಗ, ವಿಧಿ ಕರೆಯುವುದ ಹೆಂಗ, ಅದಕ್ಕೆ ಯಾರೂ ಹೊರತಲ್ಲ, ಹೋಗಿ ಬಾ, ನಿನ್ನ ಕರ್ತವ್ಯವನ್ನು ನೀ ಚೆನ್ನಾಗಿ ಮಾಡು, ಮತ್ತೆ ಸಮಯ ಬಂದಾಗ ನಾನು ನೀನು ಕೂಡೋಣಂತೆ ಅನ್ನುವಂತಹ ಮಾತುಗಳನ್ನು ಹೇಳಿ ಹಾರೈಸಿ ಕಳಿಸ್ತಾರೆ. ಈ ಒಂದು ಸಂದರ್ಭ ನಮಗೇನು ಹೇಳ್ತದೆ ಅಂದರೆ, ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಂದರ್ಭಗಳನ್ನು ಸಮಾಧಾನವಾಗಿ ಎದುರುಗೊಳ್ಳಬೇಕು, ಜೊತೆಗೆ ನಾವೇನು ಮಾಡೋರಿದ್ದೀವಿ, ನಡೆಯೋದು ನಡೀತಾನೇ ಇರ್ತದೆ, ತಡಿಬೇಕು ಅಂದರೆ ಯಾರ ಕಡೆಯಿಂದ ಅದು ಸಾಧ್ಯವಾಗದು. ಯಾವ ವಿಚಾರಗಳನ್ನು ಯಾವ ವ್ಯವಸ್ಥೆಯನ್ನು ಕೂಡ ನಮ್ಮಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗದು. ಪ್ರಕೃತಿ ನಿಯಮ, ದೈವ ನಿಯಮ ಅಂತೇನಿದೆಯೋ ಆ ಪ್ರಕಾರವಾಗಿ ಎಲ್ಲರೂ ಸಾಗಲೇಬೇಕು, ಅದರ ಹೊರತಾಗಿ ಯಾರೂ ಬದುಕಲಾರರು. ಈ ದೈವ ನಿಯಮದಂತೆ, ಈ ಪ್ರಕೃತಿ ನಿಯಮದಂತೆ ನಾವು ಬದುಕನ್ನು ಮಾಡಬೇಕು. ಹಾಗಂತ ದೈವ ನಿಯಮ ಪ್ರಕೃತಿ ನಿಯಮಗಳನ್ನು ಮೀರ್ಲಿಕ್ಕಾಗದು, ಅದಕ್ಕೆ ನಾವೇನು ಮಾಡೋದು, ಎಲ್ಲಾನು ದೈವನೇ ಮಾಡಲಿ, ಎಲ್ಲಾನು ಪ್ರಕೃತಿನೇ ಮಾಡಲಿ ಅಂತ ಕೈ ಚೆಲ್ಲಿ ಕೂಡೋದರಲ್ಲಿ ಅರ್ಥ ಇಲ್ಲ. ಭಾಳ ಜನ ಹೀಗೂ ವಿಚಾರ ಮಾಡ್ತಾರೆ, ದೈವ ನಿಯಮವೇ ಪ್ರಕೃತಿ ನಿಯಮವೇ ನಮ್ಮನ್ನು ಸುಧಾರಿಸೋದು ಉದ್ಧರಿಸೋದು ಅಂತಾದಮೇಲೆ ನಾವೇನು ಪ್ರಯತ್ನ ಮಾಡೋಣ, ಯಾವ ಪ್ರಯತ್ನ ಮಾಡಲಾರದೆ ಇದ್ದರೂ ಆಗಿತ್ತಲ್ಲ, ನಮ್ಮ ಸ್ವಂತ ವಿಚಾರದಿಂದ ಏನೂ ಮಾಡೋದು ಬೇಡ, ಎಲ್ಲವನ್ನು ದೈವ ನಿಯಮದ ಮೇಲೆ ಪ್ರಕೃತಿ ನಿಯಮದ ಮೇಲೆ ಹಾಕಿಬಿಡೋಣ, ಆರಾಮಾಗಿ ಇದ್ದು ಬಿಡೋಣ ಅನ್ನೋ ನಿರ್ಣಯಕ್ಕೂ ಕೂಡ ಬರೋದುಂಟು. ಹಾಗಲ್ಲ, ದೈವ ನಿಯಮ ಪ್ರಕೃತಿ ನಿಯಮಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ನಿಯಮವನ್ನು ಕೂಡ ನಾವು ರೂಪಿಸಿಕೊಳ್ಳುವಂತಹ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿರ್ತಾನೆ ಅನ್ನೋದನ್ನು ನಾವ್ಯಾರೂ ಮರೀಬಾರದು. ಅನೇಕ ಜನ ಗುರು ಹಿರಿಯರು, ಸಾಧು ಶರಣ ಸಂತರು ಪ್ರಕೃತಿ ನಿಯಮವನ್ನು ದೈವ ನಿಯಮವನ್ನು ಮೀರಿ ಬದುಕನ್ನು ಕಟ್ಟಿಕೊಂಡಿದ್ರು ಅನ್ನೋದನ್ನು ಅವರ ಜೀವನದ ಮೂಲಕವಾಗಿ ನಾವು ನೋಡ್ತಾ ಬರ್ತೀವಿ. ಹಾಗಂದ ಮೇಲೆ ನಾವು ಯಾಕೆ ದೈವ ನಿಯಮವನ್ನು ಮೀರಲಿಕ್ಕೆ ಆಗೋದಿಲ್ಲ, ಪ್ರಕೃತಿ ನಿಯಮವನ್ನು ಮೀರಲಿಕ್ಕಾಗೋದಿಲ್ಲ? ಆಗತ್ತೆ, ಆದರೆ ಪ್ರಾರಂಭದಲ್ಲಿ ನಾವು ದೈವ ನಿಯಮವನ್ನು ಒಪ್ಪಿಕೊಂಡು ಪ್ರಕೃತಿ ನಿಯಮವನ್ನು ಅಪ್ಪಿಕೊಂಡು ಜೊತೆ ಜೊತೆಗೆ
ನಮಗೆ ಬೇಕಾದ ರೀತಿಯಲ್ಲಿ ನಮ್ಮ ತನು ಮನ ಭಾವಗಳು ವಿಕಾಸಗೊಳ್ಳುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮದೇ ಆಗಿರುವಂತ ನಿಯಮಗಳನ್ನು ರೂಪಿಸಿಕೊಳ್ಳಬೇಕು ನಮ್ಮ ನಮ್ಮ ನಿಯಮಗಳನ್ನು ರೂಪಿಸಿಕೊಂಡು ಆ ಒಂದು ವ್ಯವಸ್ಥೆಯಿಂದ ನಾವು ಚೆನ್ನಾಗಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಿ ನಾವು ಬೆಳವಣಿಗೆಯನ್ನು ಹೊಂದಬೇಕೇ ವಿನಃ ಯಾವ ಪ್ರಯತ್ನವಿಲ್ಲದೆ ಸೋಮಾರಿಗಳ ಹಾಗೆ ಕಾಲ ಕಳೆದು ನಂತರದಲ್ಲಿ ಆಗುವ ಎಲ್ಲ ವಿಚಾರಗಳನ್ನು ದೈವದ ಹಣೆಗೋ ವಿಧಿಯ ಹಣೆಗೋ ಕಟ್ಟುವ ಕೆಲಸವನ್ನು ನಾವು ಮಾಡಬಾರದು ಎಲ್ಲ ದೈವ ನಿಯಮ ಎಲ್ಲ ಪ್ರಕೃತಿಯ ನಿಯಮ ಅಂತ ಅನ್ಕೊಂಡಂತ ಒಬ್ಬ ಯುವಕ ಆತ ಏನೂ ಪ್ರಯತ್ನ ಮಾಡದೆ ತನ್ನ ಜೀವನಕ್ಕಾಗಿ ಯಾವ ಉದ್ಯೋಗ ಅವಕಾಶಗಳನ್ನು ತಂದುಕೊಳ್ಳದೆ ಸೋಮಾರಿಯ ಹಾಗೆ ಕಾಲ ಕಳೀತಾ ಇದ್ದ ಆತ ಆ ರೀತಿಯಲ್ಲಿ ಕಾಲ ಕಳೆಯೋದನ್ನು ನೋಡಿದ ತಂದೆ ತಾಯಿ ಎಚ್ಚರಿಸುತ್ತಾ ಇದ್ರು ಅಲ್ಲಪ್ಪ ನೀನು ಹೀಗೆ ಕೂತ್ಕೊಂಡ್ರೆ ನಿನ್ನ ಜೀವನಕ್ಕೆ ಏನೂ ಮಾಡ್ಕೊಳ್ಳದೇ ಇದ್ದರೆ ನಾಳೆಯ ದಿನಮಾನಗಳನ್ನು ನೀನು ಭಾಳ ಕಷ್ಟ ಅನುಭವಿಸಬೇಕಾಗತ್ತೆ ಅಥವಾ ಕಷ್ಟದ ನಿಯಮಗಳನ್ನು ನೀ ತಂದುಕೊಳ್ಳಬೇಕಾಗತ್ತೆ ಅದಕ್ಕಾಗಿ ನಾಳಿನ ದಿನಗಳು ಉತ್ತಮವಾಗಿರಬೇಕಾದ್ರೆ ಇವತ್ತು ನೀನೇನಾದರೂ ಒಂದಿಷ್ಟು ಪ್ರಯತ್ನ ಮಾಡು ಆಗ ಹುಡುಗ ಎಲ್ಲ ದೈವ ನಿಯಮ ಎಲ್ಲ ಪ್ರಕೃತಿ ನಿಯಮ ಅಂದ ಮೇಲೆ ನಾನು ಇನ್ನೇನು ಮಾಡೋದಿದೆ ಎಲ್ಲ ದೈವದ ಇಚ್ಛೆ ಅಂತ ಆಗ್ತದಲ್ಲ ಅಂತ ಹೇಳಿ ಎಲ್ಲರ ಮಾತೆಯನ್ನು ಕೂಡ ಕಿವಿಗೆ ಹಾಕ್ಕೊಳ್ಳಾರದೆ ಉಳಿತಾ ಇದ್ದ ಒಂದು ದಿನ ಗುರುಗಳು ಅವರ ಮನೆಗೆ ಬಂದಿದ್ದರು ಆವಾಗ ತಂದೆ ತಾಯಿಗಳು ತಮ್ಮ ಮಗನ ಬಗ್ಗೆ ಹೇಳಿದರು ನೋಡಿ ಇವನು ಹೀಗೆ ಮಾಡ್ತಾ ಇದ್ದಾನೆ ಏನೊಂದೂ ಪ್ರಯತ್ನ ಇಲ್ಲ ಉಣ್ಣೋದು ಮಲಗೋದಿಷ್ಟು ಕೆಲಸ ಇದನ್ನು ಹೊರತುಪಡಿಸಿದ್ರೆ ಇನ್ನೇನೂ ಮಾಡಲಾರ ಹಿಂಗಾದರೆ ನಾಳೆ ಜೀವನ ಹೇಗೆ ಮಾಡೋದು ಇವನು ನಾವು ಗಟ್ಟಿ ಇರೋ ತನಕ ಏನೋ ಮಾಡ್ತೀವಿ ಹಾಕ್ತೀವಿ ತಂದನ್ ದವಸ ಧಾನ್ಯ ಇತ್ಯಾದಿ ಎಲ್ಲ ಆದರೆ ನಾಳಿನ ದಿನಗಳನ್ನು ಈತ ಬಹುಶಃ ಹೇಗೆ ಕಳಿಬಹುದು ಅಂತ ನಾವು ಚಿಂತೆ ಮಾಡಿ ಸಾಕಾಗ್ಯದ ಅಂತ ಅಂದು ಗುರುಗಳಿಗೆ ವಿನಂತಿ ಮಾಡಿಕೊಂಡ್ರು ನೀವೇ ಏನಾದರೂ ಅವನಿಗೆ ಬುದ್ಧಿ ಹೇಳ್ರಿ ಅಂತ ಗುರುಗಳು ಆತನನ್ನು ಮಾತಾಡಿಸ್ತಾರೆ ಅಲ್ಲ ಮಾರಾಯ ಈ ರೀತಿ ಸೋಮಾರಿಯಾಗಿ ಕಾಲ ಕಳೆದ್ರೆ ಏನು ಬಂತು ನಾಳೆ ನಿನ್ನ ಜೀವನಕ್ಕೆ ಏನು ಮಾಡ್ತೀಯ ನೀನು ಆವಾಗ ಆತ ಕೇಳ್ತಾನೆ ಗುರುಗಳೇ ನಾನೇನು ಮಾಡಲಿ ಅಂತೀರಿ ಏನು ಮಾಡಬೇಕಾಗ್ಯದ ನಾನು ಆವಾಗ ಗುರುಗಳು ಹೇಳಿದರು ದುಡಿಯಪ್ಪ ಶಕ್ತಿ ಅದ ಕಷ್ಟಪಟ್ಟು ದುಡಿ ಗಳಿಸು ನಿನಗೇನು ಬೇಕೋ ಎಲ್ಲ ಸರಿ ಸಂಪತ್ತನ್ನು ಗಳಿಸು ಅವೆಲ್ಲವನ್ನು ಇಟ್ಟುಕೊಂಡು ಚೆನ್ನಾಗಿ ಜೀವನ ಮಾಡು ಅಂದರು ಆಗಲಿ ಗುರುಗಳೇ ದುಡಿತೀನಿ ಗಳಿಸ್ತೀನಿ ಏನು ಬೇಕು ಬೇಡ ಎಲ್ಲ ಪಡ್ಕೊಳ್ತೀನಿ ಆಮೇಲೆ ಇನ್ನೇನು ಮಾಡೋದು ಸುಖವಾಗಿ ಜೀವನ ಮಾಡೋದಪ್ಪ ಅಂದರು ಗುರುಗಳು ಆ ಸೋಮಾರಿ ಹೇಳ್ದ ಅಯ್ಯೋ ಗುರುಗಳೇ ಕಷ್ಟಪಟ್ಟು ದುಡಿದು ಗಳಿಸಿ ಆನಂತರ ಸುಖ ಪಡೋ ದಾರಿಯನ್ನು ನೀವು ಹೇಳಾಕತ್ತೀರಿ ನಾ ಈಗಾಗಲೇ ಸುಖದಿಂದಲೇ ಜೀವನ ಮಾಡಕತ್ತೀನಿಲ್ಲ ಯಾವ ಕಷ್ಟ ನಷ್ಟ ಅನುಭವಿಸಲಾರ್ದನ ಸುಖದಿಂದ ಜೀವನ ಮಾಡಕತ್ತಿರುವಾಗ ಮತ್ತ್ಯಾಕೆ ನೀವು ಕಷ್ಟಪಡೋ ದಾರಿಯನ್ನು ಹೇಳ್ತೀರಿ ಅಂದಂತೆ ಹೀಗಾದರೆ ಏನು ಮಾಡೋದು ಹೇಳಿ ಏನೊಂದು ಪ್ರಯತ್ನ ಇಲ್ಲದೆ ವಿಧಿ ದೈವ ಪ್ರಕೃತಿ ಅಂದ್ಕೊಂಡು ಕಾಲ ಕಳೀತಾ ಹೋದರೆ ಏನು ಮಾಡೋದು ವಿಧಿ ನಿಯಮವನ್ನು ದೈವ ನಿಯಮವನ್ನು ಪ್ರಕೃತಿ ನಿಯಮವನ್ನು ಎಲ್ಲರೂ ಕೂಡ ಒಪ್ಪಿದ್ದಾರೆ ಒಪ್ಪುವಂಥ ಮಾತೆ ಆದರೆ ಹಾಗಂತ ನಾವು ದರಿದ್ರರಾಗಿ ಕಲ್ಲು ಮಣ್ಣುಗಳಂತೆ ಜೀವನ ಮಾಡೋದಾದರೆ ಏನು ಬಂತು ದೈವ ನಿಯಮ ಪ್ರಕೃತಿ ನಿಯಮ ಏನೇ ಇರಲಿ ನಮ್ಮ ಒಂದಿಷ್ಟು ಪ್ರಯತ್ನ ಅನ್ನೋದು ಜೀವನಕ್ಕೆ ಬೇಕೇ ಬೇಕಾದದ್ದು ಹಾಗಾಗಿ ನಾವು ನಮ್ಮ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ಬುದ್ಧಿಯನ್ನು ಬಳಸಿಕೊಂಡು ನಾವು ಜೀವನಕ್ಕಾಗಿ ಏನಾದರೂ ಒಂದು ಮಾಡಲೇಬೇಕು ಪ್ರತಿಯೊಬ್ಬರೂ ದುಡಿಬೇಕು ತಮ್ಮ ತಮ್ಮ ಸ್ವಂತ ಬಲದಿಂದ ದುಡಿದು ಗಳಿಸಬೇಕು ಗಳಿಸಿದ್ದನ್ನು ಚೆನ್ನಾಗಿ ಬಳಸಿಕೊಂಡು ಶ್ರೀಮಂತ ಜೀವನವನ್ನು ಎಲ್ಲರೂ ಕೂಡ ಮಾಡಬೇಕು ಏನೊಂದನ್ನೂ ಮಾಡಲಾರದೆ ಇರುವ ಸಂಪತ್ತನ್ನಷ್ಟೇ ಉಪಯೋಗಿಸ್ಕೊಂಡು ಬಾಳಿದ್ರೆ ಅದರಿಂದ ಏನನ್ನೂ ಕೂಡ ಸಾಧಿಸಲಾಗದು ಬದಲಾಗಿ ರೋಗವಶರಾಗಿ ನ್ಯಾಯವಶರಾಗಿ ತೊಂದರೆಗಳನ್ನು ಅನುಭವಿಸ್ತಾ ಕಾಲವನ್ನು ಕಳೀಬೇಕಾಗತ್ತೆ ಜೊತೆಗೆ ಕೊನೆಯ ದಿನಗಳನ್ನು ನಾವು ಬಹಳ ತೊಂದರೆದಾಯಕವಾಗಿ
ಕಳೀಬೇಕಾಗುತ್ತಲ್ಲ. ಹಾಗಾಗಿ ನಾವು ಅದ್ಯಾವುದನ್ನೂ ಕೂಡ ಮಾಡಿಕೊಳ್ಳಲಾರದೆ ನಾವು ಒಳ್ಳೆಯ ರೀತಿಯ ಜೀವನಕ್ಕಾಗಿ ಮಾಡಬೇಕಾದದ್ದಿಷ್ಟೇ. ಎಲ್ಲ ನಿಯಮಗಳಂತೆ ನಮ್ಮದೇ ಆಗಿರುವಂತಹ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ನಾವು ಕೂಡ ನಿಯಮಗಳನ್ನು ಮಾಡಿಕೊಳ್ಳಬಹುದು. ನಾವು ಕಾನೂನಿನ ಬಗ್ಗೆ ಹೇಳುವಾಗ ಕೇಳ್ತೀವಿ ನೋಡಿ, ಒಂದು ಕಾನೂನನ್ನು ರಚನೆ ಮಾಡಿರ್ತಾರೆ ದೇಶಕ್ಕಾಗಿ. ಒಂದು ಕಾನೂನನ್ನು ದೇಶ ಚೆನ್ನಾಗಿ ಬೆಳವಣಿಗೆ ಆಗಬೇಕಾದ್ರೆ, ಸುಭಿಕ್ಷವಾಗಿ ಸಾಗಬೇಕಾದ್ರೆ ಆ ದೇಶಕ್ಕೆ ಒಂದು ಒಳ್ಳೆಯ ಕಾನೂನು ಅನ್ನೋದಿರ್ತದೆ. ಆ ಕಾನೂನಿನಲ್ಲಿ ಅನೇಕ ನಿಯಮಗಳಿರ್ತವೆ. ಆ ನಿಯಮಗಳಂತೆ ಆ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳು ನಡೀತಾ ಇರ್ತವೆ. ಆದರೆ ಆ ನಿಯಮಗಳಂತೆ ಅಷ್ಟೇ ಎಲ್ಲ ನಡೀಬೇಕು ಅನ್ನುವಂತಹ ಕಟ್ಟಪ್ಪಣೆಗಳು ಇರೋದು ಉಂಟಾದರೂ ಕೂಡ ಸಂದರ್ಭೋಚಿತವಾಗಿ ಆಯಾ ಆಯಾ ಕಾಲಕ್ಕನುಸಾರವಾಗಿ ಕೆಲ ಮಾರ್ಪಾಟುಗಳನ್ನು ಮಾಡಿಕೊಳ್ಳಿಕ್ಕೆ ಆ ಸಂವಿಧಾನದಲ್ಲಿ ಅವಕಾಶ ಇರ್ತದೆ. ಅಂಥ ಅವಕಾಶವನ್ನು ಇರತಕ್ಕಂಥದ್ದನ್ನು ನೋಡ್ತೇವೆ. ಕಾನೂನುಗಳನ್ನು ಕೆಲ ಸಂದರ್ಭದಲ್ಲಿ ಬದಲಾವಣೆ ಮಾಡಿಕೊಳ್ಳುವ, ತಿದ್ದುಪಡಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇರೋದನ್ನು ನಾವು ಗಮನಿಸಿದಾಗ, ಅದೇ ರೀತಿಯಲ್ಲಿ ಈ ಪ್ರಕೃತಿ ನಿಯಮ ದೈವ ನಿಯಮದಲ್ಲೂ ಕೂಡ ನಾವು ತಿಳ್ಕೊಳ್ಳಬಹುದು. ಕಾಲಕ್ಕನುಸಾರವಾಗಿ ಆಯಾ ಪರಿಸರ ಪರಿಸ್ಥಿತಿಗಳನುಸಾರವಾಗಿ ನಾವೆಲ್ಲರೂ ನಮ್ಮದೇ ಆಗಿರುವಂಥ ಕೆಲ ನಿಯಮಗಳನ್ನು ರೂಪಿಸಿಕೊಳ್ಳಲೇಬೇಕಾಗತ್ತೆ. ಆ ರೀತಿಯಲ್ಲಿಯೇ ಬದುಕನ್ನು ನಾವೆಲ್ಲರೂ ಕೂಡ ಕಟ್ಟಿಕೊಂಡು ಸಾಕಬೇಕಾಗತ್ತೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಾವು ಮಾಡಬೇಕಾಗಿದ್ದೇನಪ್ಪ ಅಂತಂದರೆ, ಒಂದು ಒಳ್ಳೆಯ ವಿಚಾರಕ್ಕಾಗಿ ಮನಸ್ಸನ್ನು ತೆರೆದಿಟ್ಕೊಳ್ಳುವ, ಎರಡನೇದಾಗಿ ಆ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ಮನಸ್ಸನ್ನು ಸದೃಢ ಮಾಡಿಕೊಳ್ಳುವ, ತನ್ಮೂಲಕ ಜೀವನಕ್ಕೆ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಕಾರ್ಯ. ಇದನ್ನೊಂದು ಸೂತ್ರದಲ್ಲಿ ನಾವು ನೋಡಬಹುದು. ಅದೆಂತಹ ಸೂತ್ರ ಅಂದರೆ, ಶರೀರಕ್ಕೆ ಆಹಾರ ಬೇಕು, ಅದರಂತೆ ಮನಸ್ಸಿಗೆ ವಿಚಾರ ಬೇಕು, ಅದರಂತೆ ಆತ್ಮಕ್ಕೆ ಅನುಭವ ಬೇಕು ಅಂತನ್ನುವ ಮಾತು. ಶರೀರಕ್ಕೆ ಆಹಾರ ಕೊಡದೇ ಇದ್ದರೆ ಶರೀರ ಕೃಶವಾಗಿ ಬಿಡುತ್ತೆ. ಶರೀರ ಅದು ಸಣ್ಣಾಗಿ ಹೋಗ್ತದೆ, ಬಹುಬೇಗ ರೋಗವಶ ಆಗಬಹುದು, ಸಾವನ್ನೂ ಕಾಣಬಹುದು. ಅನ್ನ ಅದು ಜೀವಕ್ಕೆ ಜೀವ, ಅನ್ನ ಒಂದು ಅರಗಳಿಗೆ ಇಲ್ಲದಿದ್ದಡೆ ನೇತ್ರಗಳು ಕಾಣಿಸವು, ಕಿವಿ ಕೇಳಿಸವು, ಕಾಲು ಶಕ್ತಿ ಕಳ್ಕೊಳ್ತದೆ ಇತ್ಯಾದಿ ವಿಚಾರವನ್ನು ಸರ್ವಜ್ಞನ ಮಾತುಗಳಲ್ಲಿ ನೋಡ್ತಾ ಬರ್ತೀವಿ ನೋಡಿ. ನಮ್ಮೆಲ್ಲರ ಅನುಭವ ಕೂಡ ಹಾಗೇನೆ. ನಾವು ಶರೀರಕ್ಕೆ ಬೇಕಾದ ಆಹಾರವನ್ನು ಕೊಡದೇ ಇದ್ದರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೀವಿ. ಶರೀರಕ್ಕೆ ಅವಶ್ಯವಾಗಿ ಆಹಾರ ಬೇಕೇ ಬೇಕು, ಹಾಗೆಯೇ ಮನಸ್ಸಿಗೆ ವಿಚಾರ ಅನ್ನುವಂಥದ್ದು ಬೇಕು. ಆಹಾರವನ್ನು ಕೊಡದೇ ಇದ್ದರೆ ಶರೀರ ಹೇಗೆ ಬಳಲ್ತದನೋ, ವಿಚಾರಗಳನ್ನು ಕೊಡದೇ ಇದ್ದರೆ ಆಗ ಮನಸ್ಸು ಕೂಡ ಬಳಲ್ತದೆ. ಮನಸ್ಸಿಗೆ ಏನಾದರೂ ಒಂದೊಂದು ವಿಚಾರ ಬೇಕು ಚಿಂತನೆ ಮಾಡಿಕೊಳ್ಳಿಕ್ಕೆ, ಮತ್ತು ತನ್ನ ವಿಚಾರಗಳನ್ನು ಸರಿತಪ್ಪುಗಳನ್ನಾಗಿ ವಿಭಾಗ ಮಾಡಿಕೊಂಡು ಸರಿಯಾದದ್ದನ್ನು ಅನುಸರಿಸಲಿಕ್ಕೆ ಆ ಮನಸ್ಸಿಗೆ ವಿಚಾರಗಳು ಅನ್ನುವಂಥವು ಬೇಕಾಗ್ತವೆ. ಆಯಾ ಕಾಲಕ್ಕೆ ತಕ್ಕ ಹಾಗೆ, ಆಯಾ ಪರಿಸರಕ್ಕೆ ತಕ್ಕ ಹಾಗೆ ಆಯಾ ವಿಚಾರಗಳನ್ನು ಆ ಮನಸ್ಸಿಗೆ ಕೊಡ್ತಾ ಕೊಡ್ತಾ ಹೋದಾಗ ಆ ಮನಸ್ಸು ಉಲ್ಲಾಸವಾಗಿ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಶರೀರಕ್ಕೆ ಆಹಾರ ಎಷ್ಟು ಮುಖ್ಯವೋ ಮನಸ್ಸಿಗೆ ವಿಚಾರವೂ ಕೂಡ ಅಷ್ಟೇ ಮುಖ್ಯ. ವಿಚಾರಗಳ ವಿನಃ ಮನಸ್ಸನ್ನು ಇಟ್ಕೊಳ್ಳಿಕ್ಕಾಗೋದು ಆಗಲಾರದು. ವಿಚಾರಗಳನ್ನೇ ಮಾಡಲಾರ್ದೆ ಕೂತ್ಕೊಂಡ್ಬಿಟ್ರೆ ಆಗ ಬಹುಶಃ ಆತ ಹುಚ್ಚನಾಗಬಹುದು. ಆದರೆ ವಿಚಾರಗಳನ್ನು ಉದಾತ್ತೀಕರಿಸ್ಕೊಳ್ತಾ ವಿಶ್ವಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೂ ಅವಕಾಶ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ವಿಚಾರಗಳನ್ನು ಮನಸ್ಸಿಗೆ ಕೊಡ್ತಾ ಮನಸ್ಸನ್ನು ಯೋಗ್ಯ ರೀತಿಯಲ್ಲಿ ಬೆಳೆಸ್ತಾ ಹೋಗುವ ಒಂದು ತಂತ್ರಗಾರಿಕೆ ಅದೆಲ್ಲರಿಗೂ ಕೂಡ ತಿಳಿಯಲಿಕ್ಕೆ ಸಾಧ್ಯವಾಗೋದಿಲ್ಲಲ್ಲ.
ಹಾಗಾಗಿ ಆ ಮನಸ್ಸಿಗೆ ನಾವು ಪ್ರಾರಂಭದಲ್ಲಿ ಒಳ್ಳೆಯ ವಿಚಾರಗಳನ್ನು ಉಣಿಸ್ತಾ ಹೋಗಬೇಕು ಆನಂತರದಲ್ಲಿ ಸ್ವಾನುಭವ ಜ್ಞಾನವನ್ನು ವಿಕಾಸ ಮಾಡಿಕೊಂಡಂತ ಮನಸ್ಸು ತಾನೇ ತಾನಾಗಿ ಅದು ಪ್ರಬುದ್ಧತೆಗೆ ಬರ್ತದೆ ವಿಶ್ವಪ್ರಜ್ಞೆಯ ಮಟ್ಟಿಗೆ ವಿಕಾಸಗೊಳ್ಳುತ್ತದೆ ಅದಕ್ಕೆ ಮನಸ್ಸಿಗೆ ವಿಚಾರ ಅತ್ಯಂತ ಅವಶ್ಯ ಮನಸ್ಸಿನ ಆಹಾರ ಅಂದ್ರೇನೆ ವಿಚಾರ ಅಂತ ತಿಳಿದು ಅದಕ್ಕೆ ಸರಿಯಾಗಿ ನಾವು ಒಳ್ಳೆಯ ವಿಚಾರಗಳನ್ನು ಉಣಿಸುವ ಕೆಲಸವನ್ನು ಮಾಡುತ್ತಾ ಸಾಗಬೇಕು ಇನ್ನು ಮೂರನೇದಾಗಿ ನೋಡೋದಾದರೆ ಆತ್ಮಕ್ಕೆ ಅನುಭವ ಅನುಭವ ಅಂತಂದಾಗ ವಿಚಾರಗಳಿಗಿಂತಲೂ ಭಿನ್ನವಾದದ್ದು ಅಂತ ನಾವು ತಿಳಿಬೇಕು ವಿಚಾರಗಳು ಬೇರೆ ಅನುಭವ ಬೇರೆ ನಾವು ನೋಡಿದ್ದನ್ನು ಮತ್ತು ಆ ನೋಡಿದ ವಸ್ತುವಿನ ವಿಚಾರವಾಗಿ ಚಿಂತನೆ ಮಾಡ್ತಾ ಹೋಗ್ಬಿಡ್ತೇವೆ ಅಲ್ಲಿ ಸತ್ಯವಾದದ್ದನ್ನು ನಾವು ಚಿಂತನೆ ಮಾಡಬಹುದು ಮಾಡಲಿಕ್ಕಿಲ್ಲ ಕಂಡದ್ದನ್ನಾಗಲಿ ಕೇಳಿದ್ದನ್ನಾಗಲಿ ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಹೋಗ್ತಿರ್ತೀವಿ ಇದಕ್ಕೆ ನಾವು ಅನುಭವ ಅಂತ ಹೇಳಲಿಕ್ಕಾಗೋದಿಲ್ಲ ಸಣ್ಣ ಪುಟ್ಟ ಅನುಭವಗಳು ಅವು ಬೇರೆನೆ ಸಕ್ಕರೆ ತಿಂದಾಗ ಸಿಹಿ ಉಪ್ಪು ತಿಂದಾಗ ಅದೊಂಥರ ಒಗರು ಹೀಗೆಲ್ಲ ನಾವು ಏನು ಅನುಭವಕ್ಕೆ ತಂದುಕೊಳ್ತೀವಿ ಇವು ಅನುಭವಗಳು ಮಾತ್ರ ಬೆಂಕಿ ಸುಡ್ತದೆ ಗಾಳಿ ಅನ್ನೋದು ಅದು ಕಾಣೋದಿಲ್ಲ ಆದರೆ ಸ್ಪರ್ಶಕ್ಕೆ ಸಿಗ್ತದೆ ಆನಂತರದಲ್ಲಿ ಮಣ್ಣು ನೋಡಲಿಕ್ಕೆ ಸಿಗ್ತದೆ ಅದರಲ್ಲಿ ನಾನಾ ಪ್ರಕಾರಗಳು ಕಲ್ಲಂದ್ರೆ ಹೀಗೆ ಮರ ಅಂದರೆ ಹೀಗೆ ಇವೆಲ್ಲ ಒಂದೊಂದು ಅನುಭವಗಳು ಆಯಾ ವಸ್ತುಗಳ ಜ್ಞಾನಕ್ಕೆ ಅನುಭವಗಳು ಅಂತ ಕರೆದಿದ್ದಾರೆ ನಾವು ಇಂತಹ ಅನುಭವಗಳನ್ನು ಮಾಡಿಕೊಳ್ತಾ ಮಾಡಿಕೊಳ್ತಾ ನಮ್ಮ ಬಗ್ಗೆ ಜೀವನದ ಬಗ್ಗೆ ತಿಳ್ಕೊಳ್ತಾ ಕೊನೆಯದಾಗಿ ನಾವು ಅಂತರದಲ್ಲಿರ್ತಕ್ಕಂತಹ ಮನಸ್ಸು ಚಿತ್ತ ಬುದ್ಧಿ ಭಾವ ಇವೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಳ್ತಾನೆ ಕೊನೆಯದಾಗಿ ಇಡೀ ವಿಶ್ವಕ್ಕೂ ಮತ್ತು ಈ ಜೀವಕ್ಕೂ ಇರ್ತಕ್ಕಂತಹ ಒಂದು ಅವಿನಾಭಾವ ಸಂಬಂಧವನ್ನು ಸರಿಯಾಗಿ ಲಕ್ಷಿಸಿ ತಿಳಿದು ಆ ತಿಳುವಳಿಕೆಯಿಂದಲೇ ಬದುಕನ್ನು ಬಹಳ ಚೆನ್ನಾಗಿ ಕಳೆಯೋ ಪ್ರಯತ್ನವನ್ನು ಮಾಡಿ 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 ಆತ್ಮಪ್ರಜ್ಞೆಗೆ ಯಾರು ಬಂದು ನಿಂತಿರ್ತಾರೋ ಅವರ ಮಾತುಗಳಿಗೆ ನಾವು ಅನುಭವ ಅಂತ ಕರಿತೀವಿ ಅಂಥವರ ಮಾತುಗಳನ್ನು ಕೇಳ್ತಾ ಹೋಗೋದರಿಂದ ಒಳಗಿರ್ತಕ್ಕಂತಹ ಆತ್ಮ ಅದು ವಿಕಾಸಗೊಳ್ತಾ ಹೋಗ್ತದೆ ಆತ್ಮವಿಕಾಸಕ್ಕೆ ಅನುಭವ ಅವಶ್ಯವಾಗಿ ಬೇಕು ಶರೀರಕ್ಕೆ ಆಹಾರ ಮನಸ್ಸಿಗೆ ವಿಚಾರ ಆತ್ಮಕ್ಕೆ ಅನಂತತೆಯ ಅನುಭವ ಅನ್ನೋದು ಸರಿಯಾಗಿ ಬೇಕಾಗುತ್ತೆ ಅವೆಲ್ಲವನ್ನು ಪೂರೈಸ್ತಾ ಹೋದಾಗ ನಾವು ಕೂಡ ಅದ್ಭುತವಾಗಿ ಬೆಳವಣಿಗೆಯನ್ನು ಹೊಂದುತ್ತೇವೆ ಮತ್ತು ತನುಮನ ಆತ್ಮಗಳಲ್ಲಿ ಒಂದು ಸಾಮರಸ್ಯ ಉಂಟಾಗಿ ನಾವೆಲ್ಲರೂ ಪೂರ್ಣ ಪ್ರಜ್ಞರಾಗಿ ಬದುಕನ್ನು ಪೂರ್ಣಗೊಳಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುವ ಮಾತುಗಳನ್ನು ಬಹುಶಃ ಇಲ್ಲಿ ಮೆಲುಕು ಹಾಕಿದ್ರೆ ತಪ್ಪಾಗಲಿಕ್ಕಿಲ್ಲ ಆದರೆ ಬಹುಶಃ ಇದೆಲ್ಲ ಆತ್ಮಪ್ರಜ್ಞೆ ವಿಚಾರ ಅಂತ ಹೇಳಿ ನಾವು ತಿಳಿದು ಸುಮ್ಮನಾಗೋದಲ್ಲ ಈ ಆತ್ಮಪ್ರಜ್ಞೆಯ ವಿಚಾರಗಳ ಪ್ರಾರಂಭ ಎಲ್ಲಿಂದ ಅಂದರೆ ಶರೀರಕ್ಕೆ ಕೊಡುವ ಆಹಾರದಿಂದ ಮನಸ್ಸಿಗೆ ಕೊಡುವ ವಿಚಾರದಿಂದ ಅಂದಮೇಲೆ ಅವುಗಳನ್ನು ನಾವು ಚೆನ್ನಾಗಿ ಕೊಡ್ತಾ ಹೋಗಬೇಕು ಅನ್ನೋದೇ ಬಹಳ ಮುಖ್ಯ ಒಳ್ಳೆಯ ವಿಚಾರಗಳನ್ನು ಕೇಳಿದಂಥವರು ಏನೆಲ್ಲ ಆಗಿದ್ದಾರೆ ಅನ್ನೋದನ್ನು ನೋಡ್ತೀವಿ ಬುದ್ಧನ ವಿಚಾರಗಳನ್ನು ಕೇಳಿ ಅಂಗೂಲಿಮಾಲ ಆತನೂ ಕೂಡ ದೊಡ್ಡವನಾದ ಮನುಷ್ಯನಾದ ಹಾಗೆಯೇ ಬಸವಣ್ಣನವರ ವಿಚಾರವನ್ನು ಕೇಳಿದವರು ಅನೇಕ ಜನರೆಲ್ಲ ಒಳ್ಳೆಯವರಾದರು ಹೆಂಡದ ಮಾರಯ್ಯ ಸೂಳೆಯ ಸಂಕವೇ ಇತ್ಯಾದಿ ಎಲ್ಲರೂ ಕೂಡ ಒಳ್ಳೆಯ ಜೀವನವನ್ನು ಮಾಡ್ತಾ ಬಂದರು ಆದರ್ಶರಾದರು ಪೂಜ್ಯರಾದರು ಅನ್ನುವಂಥದ್ದನ್ನು ಹೀಗೆ ಒಳ್ಳೆಯ ಮಾತುಗಳು ನಮ್ಮ ಬದುಕಿಗೆ ಏನೆಲ್ಲ ಶಕ್ತಿನ ತುಂಬುತ್ತವೆ ಅನ್ನೋದನ್ನು ಇಲ್ಲಿ ನೋಡ್ತಾ ಬರ್ತೀವಿ ಕಾರಣ ನಾವು ಶರೀರಕ್ಕೆ ಬೇಕಾದ ಆಹಾರದ ಬಗ್ಗೆ ಕಾಳಜಿ ವಹಿಸ್ತೇವೆ ಆದರೆ ಮನಸ್ಸಿಗೆ ಬೇಕಾದ ಆಹಾರದ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಬೇಕಾಬಿಟ್ಟಿಯಾಗಿ ವಿಚಾರಗಳನ್ನು ಮಾಡ್ತೇವೆ ಅದರಲ್ಲಿ ಮನಸ್ಸಿಗೆ ಮುದ ಕೊಡುವ ಮನಸ್ಸನ್ನು ಕೆಡಿಸುವ ಅನೇಕ ವಿಚಾರಗಳನ್ನು ಮಾಡ್ತಾ ಹೋಗೋದ್ರಿಂದ ಮನೋಶಕ್ತಿ ಬಹುಬೇಗ ಕುಂದಿ ಹೋಗ್ತದೆ
ನಂತರದಲ್ಲಿ ಶಾರೀರಿಕ ಆರೋಗ್ಯ ಕೆಡುತ್ತದೆ ಆನಂತರ ಬದುಕೆಲ್ಲ ಹದಗೆಟ್ಟು ಹೋಗುತ್ತದೆ ಅದಕ್ಕಾಗಿ ಶರೀರಕ್ಕೆ ಬೇಕಾದಂತ ಆಹಾರದ ಬಗ್ಗೆಯೂ ಲಕ್ಷ್ಯ ಕೊಡುವ ಮನಸ್ಸಿಗೆ ಬೇಕಾದಂತ ವಿಚಾರಗಳ ಬಗ್ಗೆಯೂ ಸರಿಯಾಗಿ ಲಕ್ಷ್ಯ ಕೊಡುವ ಕೆಲಸವನ್ನು ನಾವೆಲ್ಲರೂ ಮಾಡಲೇಬೇಕಾದದ್ದು ಅದಕ್ಕಿಲ್ಲಿ ನಾವು ತಿಳ್ಕೊಳ್ಳಬೇಕಾದದ್ದು ಪ್ರಕೃತಿ ಅಂತ ಏನು ನೋಡಿದ್ವಿ ಪ್ರಕೃತಿ ನಿಯಮ ಅಂತ ಹೇಳಿ ಪ್ರಕೃತಿ ನಿಯಮ ಅಂದ ಕೂಡಲೇ ನಾವು ಗಿಡ ಮರ ಬಳ್ಳಿ ಗುಡ್ಡ ಬೆಟ್ಟ ನದಿ ಇವೆಲ್ಲವೂ ಪ್ರಕೃತಿ ಅಂತ ನಾವು ಕರೀತೀವಲ್ಲ ಇವೆಲ್ಲವೂ ಸೇರಿದ್ರೆ ಒಂದು ಪ್ರಕೃತಿ ಅಂತ ನಾವೇನ ಒಂದು ಹೆಸರು ಕೊಟ್ಟಿದೀವಲ್ಲ ಆ ಪ್ರಕೃತಿಯಲ್ಲಿ ಏನೆಲ್ಲ ನಡೆಯತಾ ಇರ್ತದೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲಗಳಲ್ಲಿ ಅನೇಕ ಪರಿವರ್ತನೆ ಆ ಪ್ರಕೃತಿಯಲ್ಲಿ ಆಗ್ತಾ ಇರ್ತದೆ ಆ ಪರಿವರ್ತನೆ ಜಗತ್ತಿನ ಬೆಳವಣಿಗೆಗೆ ಬಹಳ ಪೂರಕವಾಗಿರುತ್ತದೆ ಆ ರೀತಿಯಲ್ಲಿ ಈ ನಮ್ಮ ಶರೀರಕ್ಕೂ ಕೂಡ ಪ್ರಕೃತಿ ಅಂತ ಕರೀತಾರೆ ಹೇಗಪ್ಪ ನಿನ್ನ ಪ್ರಕೃತಿ ಹೇಗಿದೆ ಈಗ ಅಂತ ಮಾತಾಡೋದನ್ನ ನಾವು ಕೇಳ್ತೀವಿ ಹೊರಗಿನ ಪ್ರಕೃತಿಯಂತೆ ನಮ್ಮ ಶಾರೀರಿಕ ಪ್ರಕೃತಿಯೂ ಕೂಡ ಅದು ಸುಲಲಿತವಾಗಿ ನಡೆಯಬೇಕಾದರೆ ಕಾಲಕಾಲಕ್ಕನುಸಾರವಾಗಿ ವಯೋಮಾನಕ್ಕನುಸಾರವಾಗಿ ಅದಕ್ಕೆ ಬೇಕಾದ ಆಹಾರ ಮತ್ತು ವಿಚಾರ ಇವೆಲ್ಲವನ್ನ ಕೊಡ್ತಾ ಹೋಗಬೇಕಾದದ್ದು ಬಹಳ ಅವಶ್ಯ ಆ ದಿಸೆಯಲ್ಲಿ ನಾವು ಒಂದಿಷ್ಟು ಲಕ್ಷ್ಯ ಹರಿಸಿ ನಾವು ನಮ್ಮ ಪ್ರಕೃತಿಯನ್ನು ಚೆನ್ನಾಗಿಟ್ಕೊಳ್ಳುವ ಕೆಲಸವನ್ನು ನಾವು ಮಾಡೋಣ ಅದಕ್ಕಾಗಿ ನಾವು ವಿವೇಕಾನಂದರ ಒಂದು ಮಾತನ್ನು ನೋಡ್ತೇವೆ ಎಲ್ಲ ಶಕ್ತಿಗಳು ನಿನ್ನಲ್ಲಿವೆ ನೀನು ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಅಂತಹ ಸಾಧನೆಗೆ ಬೇಕಾದ ಎಲ್ಲ ಶಕ್ತಿಗಳು ನಿನ್ನಲ್ಲಿರೋದ್ರಿಂದ ಅವುಗಳನ್ನು ಬಳಸಿಕೋ ಮತ್ತು ಚೆನ್ನಾಗಿ ಬೆಳೆ ಈ ಮಾತನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಬರೀ ದೈವ ನಿಯಮ ವಿಧಿ ನಿಯಮ ಪ್ರಕೃತಿ ನಿಯಮ ಅಂತ ಗುಣಗಾಡೋದಕ್ಕಿಂತ ನಮ್ಮ ಶಕ್ತಿಯನ್ನು ಬಳಸಿಕೊಂಡು ನಮ್ಮದೇ ಆಗಿರುವಂತಹ ಒಂದು ನಿಯಮವನ್ನು ಹಾಕ್ಕೊಂಡು ನಾವು ಜೀವನವನ್ನು ಕಳೆದರೆ ಏನು ತಪ್ಪಾಗ್ತದೆ ಆದರೆ ನಾವು ಮಾಡಿಕೊಳ್ಳುವ ನಿಯಮಗಳು ಇನ್ನೊಬ್ಬರಿಗೆ ತೊಂದರೆದಾಯಕ ಆಗಿರಬಾರ್ದು ನಾವು ಮಾಡಿಕೊಳ್ಳುವಂತಹ ನಿಯಮಗಳು ಅವು ಕೇವಲ ನಮಗಷ್ಟೇ ಅಲ್ಲದೆ ನೆರೆಹೊರೆಯವರಿಗೂ ಅದು ಪ್ರೀತಿಯಾಗಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ ನನಗನಿಸಿದಂತೆ ನಾನು ಬದುಕ್ಬಿಡ್ತೇನೆ ಅನ್ನೋದು ಅದು ಪ್ರಾಣಿ ಸಹಜ ಸ್ವಭಾವ ಅಂತ ಆಗಿಬಿಡುತ್ತೆ ನಾನು ಎಲ್ಲರಿಗೂ ಒಪ್ಪುವಂತೆ ಬದುಕ್ತೇನೆ ಮತ್ತು ಎಲ್ಲರಿಗೂ ಕೂಡ ಅದು ಆದರ್ಶವಾಗುವಂತೆ ಬದುಕ್ತೇನೆ ಅನ್ನೋದು ಕೂಡ ಬಹಳ ಶ್ರೇಷ್ಠವಾದದ್ದು